ಎಸ್, ತುಮಕೂರಿನ ಜಯನಗರದ ಮನೆಯೊಂದಕ್ಕೆ ಚಿರತೆ ನುಗ್ಗಿತ್ತು. ಆ ಚಿರತೆನೆ ಹಿಡಿಯುವಲ್ಲಿ ಈಗ ಏನು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಸಿಬ್ಬಂದಿಗಳು ಕೂಡ. ಈ ಬಗ್ಗೆ ಡಿ ಎಫ್ ಓ ರಾಮಲಿಂಗೇಗೌಡ ಅವರು ಕೂಡ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಬನ್ನಿ, ಅವರೇನು ಹೇಳಿದ್ದಾರೆ ಕೇಳೋಣ. ಡಿ ಎಫ್ ಓ ಇದ್ದಾರೆ ಸರ್, ಈಗ ಸದ್ಯಕ್ಕೆ ಏನು ಚಾಲೆಂಜಸ್ ನಿಮ್ಮ ಇದ್ರಿಗೆ ಇರುವಂಥದ್ದು? ಈಗ ಚಾಲೆಂಜಸ್ ಏನಂದ್ರೆ, ನಮಗೆ ಅದು ಪ್ರಾಣಿ ಎಲ್ಲಿದೆ ಅಂತ ಇದುವರೆಗೂ ನಮಗೆ ಟ್ರೇಸ್ ಆಗಿಲ್ಲ. ವಾಸನೆ ಬರ್ತಿದೆ ರೂಮಿಂದ, ರೂಮಲ್ಲಿ ಇದೆ ಎಲ್ಲ ಒಂದು ಕಡೆ ಉತ್ಕೊಂಡಿದೆ. ಬಹಳಷ್ಟು ಗಲಾಟೆ ಇರೋದರಿಂದ ಸಂಜೆವರೆಗೂ ಮಾಬೆಲ್ಲ ಕ್ಲಿಯರ್ ಮಾಡಿ ಪೊಲೀಸವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಮಾಬ್ ಕ್ಲಿಯರ್ ಆಗಿ ಸ್ವಲ್ಪ ಕೂಲ್ ಆದಮೇಲೆ ಮೋಸ್ಟ್ಲಿ ಅದು ವಾಪಸ್ ಬಂದಾಗ ನಾವು ಟ್ರ್ಯಾಂಕ್ಲೈಸ್ ಮಾಡಿಬಿಡ್ತೀವಿ. ಕಿಟಕಿ ಇಟ್ಕೊಂಡು ಗನ್ ಇಟ್ಕೊಂಡು ವೆಯ್ಟ್ ಮಾಡ್ತೀವಿ, ಟ್ರ್ಯಾಂಕ್ಲೈಸ್ ಮಾಡಿ ನಾವು ಸಾಗಿಸ್ಬಿಡ್ತೀವಿ. ಲೇಟ್ ನೈಟ್ ಅದು ಕೂಡ ಜನರನ್ನೆಲ್ಲ ಓಡಿಸಿ ಹೊರಗಡೆ ಅಂದರೆ ಹೊರಗಡೆ ಅದನ್ನೇನ ಮಾಡಿ ಕರೆಸುವಂತ ಹೊರಗಡೆ ಬರಲಿಕ್ಕೆ ಮಾಡ್ತಿದ್ದೀರಿ. ಒಂದು ವೇಳೆ ಇದು ಸಿಟಿ ಸೆಂಟರ್ ಆಗಿರೋದ್ರಿಂದ ಅದ್ರೀಚ್ ಕದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅದೆಷ್ಟೊತ್ತಿದ್ರು ನೀವು ಬಲೆಯಲ್ಲಿ ತಗೊಂಡೇ ಹೊರಗಡೆ ಹಾಕಬೇಕು. ಸೊ ಅದು ಚಾಲೆಂಜಿಂಗ್ ಇರೋದು ನಿಮ್ಗೀಗ? ನಾವು ಯಾವುದೇ ಕಾರಣಕ್ಕೂ ನಾವು ಈ ನಮ್ಮ ಈ ಮನೆಯಿಂದ ಹೊರಗಡೆ ಬಿಡೋಕೆ ಆಗೋದೇ ಇಲ್ಲ. ಇದು ಯಾಕಂದರೆ ಇದು ನಗರ ಪ್ರದೇಶ ಆಗಿದ್ದು ಜನ ಸಂದಣಿ ಜಾಸ್ತಿ ಇದೆ, ಜನ ಓಡಾಡ್ತಿದ್ದಾರೆ. ಆ ರಿಸ್ಕ್ ನಾವು ತಗೊಳ್ಳೋಕೆ ರೆಡಿ ಇಲ್ಲ. ಅದು ಹೊರಗಡೆ ಸ್ವಲ್ಪ ಫ್ರೀ ಆಗ್ತೇನೆ, ಗಲಾಟೆ ಕಡಿಮೆ ಆದ ತಕ್ಷಣ ನಾವು ಟ್ರ್ಯಾಂಕ್ಲೈಸ್ ಮಾಡ್ತೀವಿ. ಎರಡು ಗನ್ ಇಟ್ಕೊಂಡಿದ್ದೀವಿ, ನಾವು ವೆಯ್ಟ್ ಮಾಡಿ ಟ್ರ್ಯಾಂಕ್ಲೈಸ್ ಮಾಡೇ ನಾವು ಹಿಡಿತೀವಿ. ಅದು ನಾವು ಹೊರಗಡೆ ಬಿಡೋ ಪ್ರಶ್ನೆನೇ ಇಲ್ಲ. ಸೊ ಈಗ ಕೆಲವ್ರನ್ನ ಲೈಫ್ ಜಾಕೆಟ್ ಹಾಕಿ ಕಳಿಸುವಂಥ ಒಂದಷ್ಟು ಪ್ರಯತ್ನಗಳಾಗಿದೆ, ಆದ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತಾ ಆ ಪ್ಲ್ಯಾನ್ ಇಲ್ಲಿಗೆ ಬಂತು? ಇಲ್ಲ, ಅದು ಸ್ವಲ್ಪ ರಿಸ್ಕಿ ಪ್ಲ್ಯಾನ್. ಆ್ಯಕ್ಚುಲಿ ನಾವು ನಗರ ಪ್ರದೇಶ ಆಗಿರೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನಾವು ಕನ್ಸಲ್ಟ್ ಮಾಡಿದ್ವಿ. ಸಂಜೆವರೆಗೂ ನೋಡೋಣ, ನೋಡಿದ್ಮೇಲೆ ನಾವು ಇದೇ ಬೆಸ್ಟ್ ಮೆಥಡ್ ಅಂತೇಳಿ ನಾವು ಅದನ್ನು ಬಿಟ್ಟಿದ್ದೀವಿ. ಈಗ ನಾವು ಟ್ರ್ಯಾಂಕ್ಲೈಸ್ ಮಾಡೋಕ್ಕೆ ಹೋಗ್ತೀವಿ. ಸಂಜೆ ಸ್ವಲ್ಪ ತಂಪಾದರೆ ಅದು ಗಾಬರಿಯಾಗಿ ಈಚೆ ಬರುತ್ತೆ, ಆವಾಗ ನಾವು ಟ್ರ್ಯಾಂಕ್ಲೈಸ್ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಅದು ನಮಗೆ ಹಾನಿ ಮಾಡುತ್ತೆ ಅಂದರೆ ಆ ಪ್ರಾಣಿ ನನಗೆ ಎಲ್ಲಿ ಜನ ಹಾನಿ ಮಾಡ್ತಾರೋ ಅನ್ನೋಂಥ ಭಯ ಇರ್ತದೆ. ಇಂಥ ಸಂದರ್ಭದಲ್ಲಿ ಅದನ್ನು ಹೆಂಗೆ ನೀವು ಟ್ರ್ಯಾಂಕ್ಲೈಸ್ ಮಾಡಿ ಅದನ್ನು ಹೆಂಗೆ ಹಿಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ? ಈಗ ನಾವು ಒಳಗಡೆ ಏನಾದರೂ ನುಗ್ಗಿದ್ರೆ ಅದಕ್ಕೆ ಪ್ರಾಣ ಭಯ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆಗಳೇ ಜಾಸ್ತಿ. ಸೊ ನಾವು ಅದನ್ನು ಸ್ವಲ್ಪ ಫ್ರೀ ಆಗಿಬಿಡ್ತೀವಿ. ಈಗ ಸಂಜೆವರೆಗೂ ಮಾಬೆಲ್ಲ ಕ್ಲಿಯರ್ ಮಾಡಿ ಸೈಲೆಂಟಾಗಿದ್ದರೆ ಅದು ಸ್ವಲ್ಪ ಫ್ರೀ ಆಗಿ ಈಚೆ ಬರ್ಬೋದು, ಆವಾಗ ನಾವು ಟ್ರ್ಯಾಂಕ್ಲೈಸೇ ಮಾಡ್ತೀವಿ. ಟ್ರ್ಯಾಂಕ್ಲೈಸ್ ಮಾಡೋದೇ ಬಹಳ ಅತ್ಯುತ್ತಮವಾದ ಮೆಥಡ್ಡು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು. ಅವ್ರನ್ನ ಸಂಜೆವರೆಗೂ ಕಾಯ್ತೀವಿ, ಏನಾದರೂ ಮಾಡಿ ಅದನ್ನು ಹೊರಗಡೆ ಬರಲಿಕ್ಕೆ ಅಂತ ಕಾದು ಅರವಳಿಕೆ ಮದ್ದಾಕಿ ಅದನ್ನು ಹಿಡಿದು ಹೊರಗೆ ತರ್ತೀವಿ. ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬಂದು ಜನರಿಗೆ ತೊಂದರೆ ಆಗಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಅಂಜನ್ ಜೊತೆ ರಮೇಶ್, ತುಮಕೂರು. ಎಸ್, ತುಮಕೂರಿನ ಜಯನಗರದ ಒಂದು ಮನೆಯಲ್ಲಿ ಚಿರತೆ ನುಗ್ಗಿರುವಂಥದ್ದು. ಆ ಚಿರತೆ ನುಗ್ಗಿದ ತಕ್ಷಣ ಡೋರ್ ಹತ್ರ ಸೌಂಡ್ ಆಯ್ತು ಅಂತ ನಾನು ಬಾಗಿಲು ತೆಗೆದೆ, ಯಾರಾದ್ರೂ ಬಂದಿದಾರೇನೋ ಅಂತ. ಅದಲ್ಲೇ ಇದ್ದಿದ್ದಕ್ಕೆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಜೋರಾಗಿ ಅದ್ರ ಮೇಲೆ ಡೋರ್ನ ಪುಷ್ ಮಾಡಿದೆ ಫೋರ್ಸ್ ಆಗಿ. ಅದಕ್ಕಿದಾಯ್ತು, ಮತ್ತೆ ನನ್ನ ಫುಲ್ ಓವರ್ ಕೈ ಆಗ್ತು ಅಷ್ಟೇ. ನಾನು ಓಡ್ ಬಂದು ಲಾಕ್ ಮಾಡಿಕೊಂಡೆ. ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಸಡನ್ ಆಗಿ ಅದು ಹೆಂಗ್ ಗೊತ್ತಿಲ್ಲ, ನಾನು ಅಲ್ಲಿಗೆ ಹೋಗ್ಬೇಕನ್ಸ್ತು, ಹೋದೆ ಲಾಕ್ ಮಾಡ್ಕೊಂಡೆ ಡೋರ್. ಮೂರ್ ಜನ, ನಾನು ನಮ್ಮ ಅತ್ತೆ ಮಾವ. ಮಾವ ನನ್ನಿಂದನೇ ಇದ್ರು. ಅದು ಯಾವಾಗ ನನ್ನ ಕಡೆಗೆ ಟರ್ನ್ ಆಯ್ತು ಚಿರತೆ, ಅವರು ಹೊರಗಡೆ ಹೋಗಿ ಮೇನ್ ಡೋರ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಸರ್, ಅದೆಲ್ಲ ಇಷ್ಟಿದೆ ಸರ್. ಒಂದು ಓಡ್ಬಿಟ್ಟೆ ಸರ್, ನಾನು ತಳ್ಬಿಟ್ಟು ಅದ್ರ ಮೇಲೆ ನೋಡು ಇಲ್ಲ, ಹಿಂದೆ ತಿರುಗು ನೋಡಿಲ್ಲ. ನನ್ನ ಹಿಂದೆ ಬರ್ತಿದೆ ಅಂತ ಅವ್ರು ನೋಡಿದ್ರಂತೆ, ರೂಮಿಗೆ ಹೋಗಿದ್ದು. ನಾನು ಹಿಂಗೆ ಓಡ್ ಬರ್ಬೇಕಾದ್ರೆ ಬಾ ಬಾ ಅಂತ ಒಳಗೆ ಕರೀತಿದ್ರು, ಅವಾಗ ನೋಡಿದಾರಷ್ಟೆ. ಅವ್ರು ಒಳಗಡೆನೆ ಇದ್ರು, ಟಾಯ್ಲೆಟ್ ಒಳಗಿದ್ರು, ಸ್ನಾನಕ್ಕೆ ಹೋಗಿದ್ರು. ಸೌಂಡ್ ನಾನು ಕಿರ್ಚಿದೆ ಸರ್, ನೋಡಿದ ತಕ್ಷಣ ಚಿರತೆ ಚಿರತೆ ಅಂತ ಜೋರಾಗಿ ಕಿರ್ಚಿದೆ, ಕೇಳಲಿ ಎಲ್ಲಾದ್ರೂ ಬಾಗ್ಲಾಕೊಳ್ಳಿ ಅಂತ. ಸೊ ಅಷ್ಟೊತ್ತಿಗೆ ತೆಗೆದ್ರು ಅವರು, ನಾನು ಒಳಗೆ ಬಂದು ನಾನು ಡೋರ್ ಲಾಕ್ ಮಾಡ್ಕೊಂಡು.